ಇಂದು ಎಪಿಎಂಸಿ ಎದುರು ಜನಸಂಪರ್ಕ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ನಾಗಠಾಣ ಮತಕ್ಷೇತ್ರದ ಶಾಸಕರಾದ ದೇವಾನಂದ ಚೌಹಾಣ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನನ್ನ ಮತಕ್ಷೇತ್ರದ ಜನರಿಗೆ ತೊಂದರೆಯಾಗಬಾರದು, ಅದಕ್ಕಾಗಿ ಇಂದು ಈ ಜನಸಂಪರ್ಕ ಕಾರ್ಯಾಲಯವನ್ನು ಮಾಡಿ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಲಿದೆ ಎಂದರು. ಮರಳು ಮಾಫಿಯಾಗೆ ಕಡಿವಾಣ ಹಾಕುತ್ತೇನೆ ಎಂದು ಹೇಳಿದರು. ನಂತರ ಟ್ರ್ಯಾಕ್ಟರ್ ಮೇಲೆ ಕುಳಿತು ಚಾಲನೆ ಮಾಡುವಾಗ ಮುಖಾಂತರ ಚಡಚಣ ಪಟ್ಟಣ ಪಂಚಾಯಿತಿಯಿಂದ ನೂತನ ಕಸ ಸಂಗ್ರಹಿಸುವ ಎರಡು ಟ್ರ್ಯಾಕ್ಟರ್ಗಳ ಪೂಜಾ ಸಮಾರಂಭ ನೆರವೇರಿಸಿದರು. ಈ ಸಂದರ್ಭ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಬಾಬುಗೌಡ ಪಾಟೀಲ್, ತಹಸೀಲ್ದಾರಾದ ಡಿಎಚ್ ಹೂಗಾರ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶಾಸಕರ ಒಂದು ಕಾರ್ಯಾಲಯ ಇದು. ಇದಕ್ಕೆ ಯಾವುದೋ ಪಕ್ಷಾತೀತವಾಗಿ, ಯಾವುದೇ ಜಾತ್ಯಾತೀತವಾಗಿ ಸಂಪೂರ್ಣವಾಗಿರ್ತಕ್ಕಂಥ ಇದರ ಉಪಯೋಗ ಇವತ್ತು ಚಡಚಣ ತಾಲೂಕಿನ ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತಲ ಹಳ್ಳಿಯವರೇ ಆಗಿರ್ಬೋದು, ಚಡಚಣ ಪಟ್ಟಣ ಪಂಚಾಯತಿಯ ಎಲ್ಲ ಗೌರವಾನ್ವಿತ ಎಲ್ಲ ಅಧಿಕಾರಸ್ಥರು ಹಾಗೂ ಸಾರ್ವಜನಿಕರು ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಂಡು, ಮತ್ತು ಇಲ್ಲಿ ನಡೆಯತಕ್ಕಂಥ ವಾರದಲ್ಲಿ ಒಂದು ದಿವಸ ನಮ್ಮ ಬಿಜಾಪುರ ಕಾರ್ಯಾಲಯ ಸಿಬ್ಬಂದಿ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಆನಂತರ ಕಂಟಿನ್ಯೂ ಒಬ್ಬರಿಲ್ಲಿ ಸಿಬ್ಬಂದಿ ಇರ್ತಾರೆ. ಆನಂತರ 15 ದಿವಸ 10 ದಿವಸಕ್ಕೆ ನನ್ನ ಭೇಟಿ ಇರ್ತದೆ. ಇಲ್ಲಿ ಇಲ್ಲಿದಿಂದ ಬಿಜಾಪುರಕ್ಕೆ ಬಂದು ಅಲ್ಲಿ ಕೆಲಸಗಳನ್ನು, ಒಂದು ಅನಾನುಕೂಲತೆ ಇರೋದ್ರಿಂದ ಇಲ್ಲಿ ಅನುಕೂಲಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದೇವೆ. ಇದನ್ನು ಸದುಪಯೋಗ ಮಾಡ್ಕೋರಿ ಅಂತೇಳಿ ಈ ಮೂಲಕ ಎಲ್ಲರಿಗೆ ನಾನು ವಿನಂತಿ ಮಾಡಿಕೊಂಡು, ಆನಂತರ ಇಲ್ಲಿ ಪಟ್ಟಣ ಪಂಚಾಯತಿ ಒಂದು ಅಭಿವೃದ್ಧಿ ಕೆಲಸಗಳನ್ನು ಹೇಳಬೇಕಾಗಿದ್ರೆ, ಇನ್ನು ಸಾಕಷ್ಟು ಹಲವಾರು ಯೋಜನೆಗಳನ್ನು ಇವತ್ತು ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳ ಒಂದು ಅಣತಿಯ ಮೇರೆಗೆ ಇವತ್ತು ಚಡಚಣ ತಾಲೂಕನ್ನು ಇವತ್ತು ಉತ್ತರ ಭಾಗದ ನಾಡ ದಸರಾ ಅಂತೇಳಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥ ಒಂದು ದಸರೆಗೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಬರುವುದರಿಂದ ಅಲ್ಲಿ ತಾವುಗಳು ಕೂಡ ಬಂದು ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಹೆಚ್ಚಿನ ರೀತಿಯಿಂದ ಒಂದು ಮಾಧ್ಯಮದ ಮುಖಾಂತರ, ಒಂದು ತಮ್ಮ ಒಂದು ಟಿವಿ ಮುಖಾಂತರ ತಾವೆಲ್ಲರೂ ಹೆಚ್ಚಿನ ರೀತಿಯಿಂದ ಒಂದು ಆಸಕ್ತಿ ವಹಿಸಿ ಒಂದು ಪ್ರಚಾರ ಮಾಡಿದ್ದೆ ಆಗಿದ್ರೆ ಆ ಒಂದು ದಸರೆಗೆ ನೆರವು ಬರ್ತದೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡ್ತೇನೆ. 10/10/2018 ಬೆಳಗ್ಗೆ 10 ಗಂಟೆಗೆ ತಾವು ದೇವೇಗೌಡ ಸರ್ ಇಲ್ಲ ಬರ್ತಾರೆ ಸರ್, ಬರ್ತಾರೆ ಕೂಡ ಬರ್ತಾರೆ. ಹಂಗೆ ಹಂತ ಹಂತವಾಗಿ ಎಲ್ಲ ಇಲಾಖಾ ಅಧಿಕಾರಿಗಳು ಕೂಡ ಬರ್ತಾರೆ. ಆಮೇಲೆ ಈಗ ಮೈನುಗಾರಿಕೆ ಮತ್ತೆ ಈಗಾಗಲೇ ನಮ್ಮ ಗಮನಕ್ಕಂತೂ ಬಂದಿರ್ತೀರಿ, ಈಗ ತಾವು ಗಮನಕ್ಕೆ ತಂದಿದ್ದೀರಿ. ಅಂಥದ್ದು ಯಾವುದಾದ್ರೂ ಪುರಾವೆ ಇದ್ರೆ ಬಹಳಷ್ಟು ಅನುಕೂಲ ಆಗ್ತದೆ. ಅದನ್ನ ಪುರಾವೆ ನೀಡಿದ್ದಾಗಿಲ್ಲ ಸರಿ ಸರ್, ಅದನ್ನು ನಾನು ಅಧಿಕಾರಿಗಳ ಜೊತೆ ಮಾತಾಡಿ ಅದನ್ನು ತಡೆ ಹಿಡಿಯುವಂಥ ಕೆಲಸ ಕೂಡ ಮಾಡ್ತೀನಿ. ನಂತರ ಇನ್ನೊಂದು ಏನಾಗಿದೆ ಸರ್, ಈ ಬಡಬಗ್ಗರು ಇವತ್ತು ಸರ್ಕಾರದಿಂದ ಮನೆ ಅವರು ಏನು ಮಾಡ್ಕೋಬೇಕಾಗಿದ್ರೆ ಈಗ ಅವ್ರಿಗೆ ಭಾಳ ಕಷ್ಟ ಆಗಿದ್ದಿರೋದು. ಈ ಅದರಗೋಸ್ಕರ ಆದರೂ ನಾವು ಕೆಲವೊಂದು ಸಡಿಲಿಕೆ ಕೂಡ ಮಾಡಬೇಕಾಗ್ತದೆ. ಅದನ್ನು ಸರ್ಕಾರದ ಹಂತದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಸರ್ಕಾರದ ಹಂತದಲ್ಲಿನ ಜನತೆಗೆ ಅನುಕೂಲ ಆಗುವಂಗೆ ಒಂದು ಕೆಲಸ ಮಾಡ್ಬೇಕು. ಕಾರ್ಯಾಲಯದಿಂದ ನಾವೇನಾದರೂ ಒಂದು ಅವರಿಗೆ